ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ಕನ್ನಡವೇ ತನ್ನ ಉಸಿರೆಂದು ಕನ್ನಡತನ ಹೊಸ ಚೇತನ ಮೂಡಿಸಿದೆ ನೀನಿಂದು ಅಮರ ಜ್ಯೋತಿ ನೀನಾದೇ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಕನ್ನಡ ಕುವರ ರಾಜಕುಮಾರ ಇದೋ ಅಭಿನಂದನ ಪದ್ಮಭೂಷಣ. ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದೌತಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ದೇವತೆ ಲಕುಮಿಯ ಸುತನಾಗಿ ಪಾರ್ವತಿ ರಮಣನೇ ಲೋಹಿತನಾಪಿತನಾಗಿ ಭಾಗ್ಯ ದೇವತೆ ಲಕುಮಿಯ ಸುತನಾಗಿ ಪಾರ್ವತಿ ರಮಣನೇ ಲೋಹಿತನಾಪಿತನಾಗಿ ತಾಯಿ ಭುವನೇಶ್ವರಿಯ ವರಪುತ್ರ ನೀನಾಗಿ ಭುವನೇಶ್ವರಿಯ ವರಪುತ್ರ ನೀನಾಗಿ ಭಾಗ್ಯವಂತ ನೀನಾದೆ ಪದ್ಮಭೂಷಣ ಭಾಗ್ಯವಂತ ನೀನಾದೆ ಪದ್ಮಭೂಷಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ
ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲ ಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದೌತಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲ ಭಗವತೋ ಅರ್ಹತೋ ಸಮ್ಮ ಸಂಬುದ್ಧಸ್ಸ ಗಚ್ಚಾಮಿ ಉತ್ತಮ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸೀತಾತಿ ಶರಣಾಯ ತಾಲೋಕಾಂತರೇವ ಭೂಮ ಭೂಮಾಜ ದೇವ ಗುಣಗಾನಂದ ಭಟ ಸಬ್ಬ ಕಾಲಂಗೇತೆ ಅಯಂತು ದೇವ ಬುಡ ಕನಕ ಮಾಯೇ ಮೇರು ರಾಜ ವಸಂತೋ ಸಂತೋ ಸಂತೋ ಜಯದೋ ಮುನಿವರ ಭಜನಂ ಕೃತು ಮಾಗ ಸಮಾಗ ಸಭೇದೋ ದಾಕವಾಲೇದೋ ಯಾಕದೇವಾಚ ಬ್ರಹ್ಮನೋ ಜಯಂತ್ಯೋತ್ಸವ ಅಂಗವಾಗಿ ಧನ್ವಾದಿ ತಾಲೂಕಿನ ಹಿರಿಯ ಸರ್ಕಲ್ ಬಾಳುಬಾರ್ 32-28 ಚನ್ವಾದಿ ಕಾನೂನಿಯಲ್ಲಿ ಸತತವಾಗಿ 3ನೇ ವರ್ಷದ ಬೌದ್ಧ ಧರ್ಮದ ಪ್ರಕಾರ ಸಾಮೂಹಿಕ ದೇವರನ್ನ ನೆರವೇರಿಸಲಾಯಿತು. ಈ ಒಂದು ಸಾಮೂಹಿಕ ವಿವಾದ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಧನ್ವಾದಿ ತಾಲೂಕಿನ ಮತ್ತು ಕಾರ್ಟಗಿ ತಾಲೂಕಿನ ವರ್ಣಜೀವಿಗಳು ಮತ್ತು ಎಲ್ಲ ಗಣ್ಯಮಾನ್ಯರು, ಈ ಒಂದು ಸಮಾಜದ ಹಿರಿಯರು, ಮುಖಂಡರು, ಯುವಕರು ಎಲ್ಲರಿಗೂ ಈ ಒಂದು ವೇದಿಕೆಯ ಮುಖಾಂತರ ಅವರಿಗೆಲ್ಲರೂ ತುಂಬ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಬಾಬಾ ಸಾಹೇಬ್ ಕಂಡಂತ ನೆನಪು ಮಾಡಬೇಕಾದ್ರೆ ಸುಮಾರು 50-60 ವರ್ಷ ಬೇಕಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌಮತಿ ನಗರದಲ್ಲಿ ಸಾಮೂಹಿಕವಾಗಿ ಬೌದ್ಧ ಧರ್ಮದ ಪ್ರಕಾರ ಸಾಮೂಹಿಕವನ್ನ ಇಲ್ಲಿ ನಿರ್ಮಿಸ್ತಾ ಇದೆ. ಈಗಾಗಲೇ ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿ ಬೌದ್ಧ ಧರ್ಮದ ಸಾಮೂಹಿಕ ವಿವಾಹಗಳಾಗಿರಲಿ, ವೈಯಕ್ತಿಕ ವಿವಾಹಗಳಾಗಿರಲಿ, ಬಾಬಾ ಸಾಹೇಬರ ಹುಟ್ಟಿದ ಏಪ್ರಿಲ್ 14ರಂದು ಸಾಮಾನ್ಯವಾಗಿ ಈ ಕಾರ್ಯಕ್ರಮಗಳು ನೆರವೇರಿಸುತ್ತಿರೋದು ಬಹಳ ತುಂಬ ಸಂತೋಷವಾಗಿದೆ. ಇದೇ ರೀತಿಯಾಗಿ ಈಗಾಗಲೇ ಈ ಒಂದು ಧನ್ವಾದಿ ತಾಲೂಕಿನ ಜನ್ಮಕಲ್ಗಳಲ್ಲಿ ಕೂಡ ಸ್ವಾಮಿ ಪೂಜೆಗಳಾಗ್ತಿದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಬದಲಾವಣೆ ಹಂತದಲ್ಲಿ ಕೂಡ ನಾವು ನಮ್ಮ ಮೂಲ ಧರ್ಮದ ಧರ್ಮಕ್ಕೆ ಬರಲಿ ಹೋಗಬೇಕಾಗಿದೆ. ಈ ಒಂದು ಧರ್ಮದ ಆಶಯಗಳನ್ನ ಬಾಬಾ ಸಾಹೇಬರು ಇಡೀ ಪ್ರಪಂಚಕ್ಕೆ ಸುಮಾರು 9 ಭಾಷೆಗಳನ್ನ ಕಲಿತಂತ ಮತ್ತು ಪಾಲಿ ಭಾಷೆಗಳನ್ನ, ಬೌದ್ಧ ಧರ್ಮದ ಪಾಲಿ ಭಾಷೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಹಿಂದಿಯಲ್ಲಿ ಎಲ್ಲೆಲ್ಲಿ ಏನು ರಾಜ ಬೌದ್ಧ ಪಿತೃಗಳು ಎಲ್ಲೆಲ್ಲಿದ್ರು, ಎಲ್ಲೆಲ್ಲಿ ಹುಟ್ಟಿದ್ರು, ಎಲ್ಲೆಲ್ಲಿ ಮತ್ತೆ ಒಂದು ತಮ್ಮ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಾಗ ಇವತ್ತು ನಾವು ಈ ಭಾರತದಲ್ಲಿ ಮೂಲ ಬೌದ್ಧ ಧರ್ಮ ಇತ್ತು ಅನ್ನೋದು ಕೂಡ ನಾವು ಕಾಣ್ತೇವೆ. ಈ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಆರ್ಥಿಕ ಸ್ಥಿತಿಯಿಂದ ಇನ್ನುಳಿದಂತ ಬಡ ಜನಗಳು ಮದುವೆ ಸಮಯ ಮಾಡಿಕೊಳ್ಳಕ್ಕಾಗದೆ
ಸಾಮೂಹಿಕ ಮುದ್ದೆ ಮುಖಾಂತರ ಆಯ್ದು ಹೀಗೆ ಸಾರ್ವಜನಿಕರ ಮತ್ತು ಎಲ್ಲ ಸಂಘಟನೆ ಮುಖಾಂತರ ಎಲ್ಲರಿಗೆ ತುಂಬಾ ಸಂತೋಷ ಬಂದಂತ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಏನಂದ್ರೆ ಭಾರತದ ನಿರ್ಮಾಣವಾಗಬೇಕು, ಸಮಾಜ ನಿರ್ಮಾಣವಾಗಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು, ಈ ದೇಶದಲ್ಲಿರ್ತಕ್ಕಂಥ ಕಾನೂನಿಗೆ ಎಲ್ಲರೂ ತಲೆ ಬಾಳ್ಬೇಕು ಹಾಗೂ ಇನ್ನಿತರ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಕ್ಕೆ ಅದನ್ನ ಇವತ್ತಿನ ದಿವಸ ನಾವೆಲ್ಲರೂ ದಲಿತ ವರ್ಗವನ್ನು ದಲಿತ ಇನ್ನೂರ ಪ್ರಸಂಗಗಳಾಗಲಿ ಯಾವುದೇ ವರ್ಗದಲ್ಲಿ ನೋಡಬಹುದು ಇವತ್ತು ಎಲ್ಲರೂ ಅದಕ್ಕೆ ಗೌರವ ಕೊಟ್ಟು ತಲೆ ಬಾಗಿ ಹೋಗುವಂಥ ಕೆಲಸ ನಾವು ಇವತ್ತು ಪ್ರತಿ ವರ್ಷ ಕೂಡ ಒಂದು ಸಾಮೂಹಿಕ ಮದುವೆ ಮಾಡುವುದರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತೀವಿ. ಜೈ ಹಿಂದ್.